ಭಾರತ ಸೌತ್ ಆಫ್ರಿಕಾ ಏಕದಿನ ಪಂದ್ಯ ಮುಕ್ತಾಯವಾಗಿದೆ. ಮೊದಲ ಏಕದಿನ ಪಂದ್ಯದಲ್ಲಿ ನಮ್ಮ ಟೀಮ್ ಇಂಡಿಯಾ ಚರಿತ್ರೆಯನ್ನು ಸೃಷ್ಟಿ ಮಾಡಿದ್ದಾರೆ. ಸೌತ್ ಆಫ್ರಿಕಾ ತಂಡವನ್ನು ಧೂಳಿಪಟ ಮಾಡಿದ್ದಾರೆ ಗುರು. ಮೇಯ್ನ್ ಟೀಮು ಸೌತ್ ಆಫ್ರಿಕಾ ಆಡ್ತಾ ಇರೋದು ಮೇಯ್ನ್ ಟೀಮು, ಆ ಒಂದು ಮೇಯ್ನ್ ಟೀಮ್ನ ನಮ್ಮ ಟೀಮ್ ಇಂಡಿಯಾ ಧೂಳಿಪಟ ಮಾಡಿದೆ. ಮೊದಲು ಬ್ಯಾಟಿಂಗ್ ಮಾಡಿದ್ದು ಸೌತ್ ಆಫ್ರಿಕಾ ತಂಡ 116 ರನ್ಗಳಿಗೆ ಆಲ್ ಔಟ್ ಆಗಿದ್ದಾರೆ. ಸಿಂಗ್ 5 ವಿಕೆಟ್, ಅವಿಷ್ಕಾರ್ 4 ವಿಕೆಟ್, ಕುಲ್ದೀಪ್ ಯಾದವ್ 1 ವಿಕೆಟ್. ಉತ್ತರವಾಗಿ ಟೀಮ್ ಇಂಡಿಯಾ 117 ರನ್ಗಳನ್ನು ಬಾರಿಸಿದ್ದಾರೆ. ಸಾಯಿ ಸುದರ್ಶನ್ ಡೆಬ್ಯೂ ಪಂದ್ಯದಲ್ಲಿ 55 ರನ್, ಶ್ರೇಯಸ್ ಅಯ್ಯರ್ 52 ರನ್, ಋತುರಾಜ್ ಗಾಯ್ಕಾಡ್ ಅವರು 5 ರನ್. ಚೆನ್ನಾಗಿ ಬೌಲಿಂಗ್ ಮಾಡಿದ್ದು ಯಾರಪ್ಪ ಅಂದರೆ ಅಕ್ಷದೀಪ್ ಸಿಂಗ್, ಅವರಿಗೆ ಸಿಕ್ಕಿದೆ ಮ್ಯಾನ್ ಆಫ್ ದಿ ಮ್ಯಾಚ್ ಅವಾರ್ಡ್. ಎಂಥ ಪಂದ್ಯ ಗುರು, ನನ್ನ ಪ್ರಕಾರ ಇನ್ನೂ ಕೂಡ ಮ್ಯಾಚ್ ನಡಿಬೇಕಾಗಿತ್ತು, ಆದರೆ ಮ್ಯಾಚು ಕಂಪ್ಲೀಟ್ ಆಗಿದೆ. ಟೀಮ್ ಇಂಡಿಯಾ ಆಡಿದ್ದು 17 ಓವರ್ ಅಂತ ತಿಳ್ಕೊಳ್ಳಿ, ಸೌತ್ ಆಫ್ರಿಕಾ ಆಡಿದ್ದು 27 ಓವರು. ಗೈಸ್ ಇಮ್ಯಾಜಿನ್ ಮಾಡಿ, 48 ಓವರ್ಸ್ಗೆ ಇಡೀ ಪಂದ್ಯನೇ ಮುಕ್ತಾಯವಾಗಿದೆ. ಎಲ್ಲರೂ ಕೂಡ ಕಾತುಳದಿಂದ ಕಾಯ್ತಾ ಇದ್ವಿ ಇವತ್ತು ಹೇಗೆ ಪರ್ಫಾರ್ಮೆನ್ಸ್ ಬರುತ್ತೆ ಟೀಮ್ ಇಂಡಿಯಾದು ಅಂತ. ಆದರೆ ನೆಕ್ಸ್ಟ್ ಲೆವೆಲ್ ಪರ್ಫಾರ್ಮೆನ್ಸ್ ಬಂದಿದೆ. ODI ಸೀರೀಸ್ನ ಸಖತ್ತಾಗಿ ಶುಭಾರಂಭ ಮಾಡಿದ್ದಾರೆ. ಈ ಒಂದು ಪಿಚ್ಚಲ್ಲಿ ಬ್ಯಾಟಿಂಗ್ ಆಡೋದು ತುಂಬ ಕಷ್ಟ ಅಂತ ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಟೀಮ್ ಇಂಡಿಯಾ ತಂಡದ ಆರ್ಭಟಕ್ಕೆ ಸೌತ್ ಆಫ್ರಿಕಾ ತಂಡ ಧೂಳಿಪಟವಾಗಿದ್ದಾರೆ. ಚೆನ್ನಾಗಿ ಆಡಿದ್ದು ಅಕ್ಷದೀಪ್ ಸಿಂಗ್, ಸ್ಟಾರ್ಟಿಂಗಲ್ಲಿ ವಿಕೆಟು, ಕೊನೆಯಲ್ಲಿ ವಿಕೆಟು, ಟೀಮ್ ಇಂಡಿಯಾದ ವಿಜಯ ಪತಾಕೆ ಹಾರಿಸಿದ್ದಾರೆ. ಈ ಕೂಡಲೇ ನಮ್ಮ ಪೇಜ್ನ ಫಾಲೋ ಮಾಡ್ತಾ ಬನ್ನಿ.